ನಮಸ್ಕಾರ ವೀಕ್ಷಕರೇ, ಇದು ನನ್ನ ಮೊದಲ ವಿಡಿಯೋ ಆಗಿರುವುದರಿಂದ ಎಲ್ಲಾದರೂ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಕಮೆಂಟ್ ಮೂಲಕ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವತ್ತಿನ ವಿಷಯ ಬಂದು ಕೈನ್ ಮಾಸ್ಟರ್ನಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋ ಎಡಿಟ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ವಿಡಿಯೋ ಮಾಡುತ್ತಿದ್ದೇನೆ. ಮೊದಲಿಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ನಂತರ ನೀವಿಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನಿಮಗೆ ಇಲ್ಲಿ 1:1 ಆಪ್ಷನ್ ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ನೀವು ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ನಾನು ಮೊದಲೇ ಡೌನ್ಲೋಡ್ ಮಾಡಿಕೊಂಡಿದ್ದ ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋವನ್ನು ಹಾಕುತ್ತಿದ್ದೇನೆ. ನಿಮಗೆ ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋವನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ. ಆ ಲಿಂಕ್ ಮೂಲಕ ನೀವು ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ನಾನೀಗ ವಿಡಿಯೋ ಹಾಕಿದ್ದೇನೆ. ನಂತರ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬ್ರೈಟ್ನೆಸ್ಸನ್ನು ಫುಲ್ ಕೊಡಿ. ನಂತರ ಇದನ್ನು ಫುಲ್ ಕೊಡಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಲೇಯರ್ನಲ್ಲಿ ಇಮೇಜ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಆಯ್ಕೆ ಮಾಡಿಕೊಂಡ ನಂತರ ಇಲ್ಲಿ ನಾನು ನನ್ನ ಫೋಟೋವನ್ನು ಹಾಕುತ್ತಿದ್ದೇನೆ. ನೀವು ನಿಮ್ಮ ಫೋಟೋವನ್ನು ಹಾಕಿಕೊಳ್ಳಿ. ನಿಮ್ಮ ಫೋಟೋವನ್ನು ವಿಡಿಯೋದ ಕೊನೆಯವರೆಗೂ ಸ್ಲೈಡ್ ಮಾಡಿಕೊಳ್ಳಿ. ಸ್ಲೈಡ್ ಮಾಡಿಕೊಂಡ ನಂತರ ನಿಮ್ಮ ಫೋಟೋವನ್ನು ವಿಡಿಯೋದ ಫುಲ್ ಸ್ಕ್ರೀನ್ಗಾಗಿ ಇದರ ಮೇಲೆ ಕ್ಲಿಕ್ ಮಾಡಿ. ಫುಲ್ ಸ್ಕ್ರೀನ್ ಆಪ್ಷನ್ ಒತ್ತಿ. ಈಗ ನಿಮ್ಮ ಫೋಟೋ ಸ್ಕ್ರೀನ್ನ ಫುಲ್ ಕಾಣುತ್ತೆ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈಗ ವಿಡಿಯೋ ಆನ್ ಮಾಡಿ. ನೀವಿಲ್ಲಿ ನೋಡುತ್ತಿರಬಹುದು ವಿಡಿಯೋ ಮಾತ್ರ ಬರ್ತಿದೆ, ಲಿರಿಕ್ಸ್ ಬರುತ್ತಿಲ್ಲ. ಅದಕ್ಕಾಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಸುಮಾರು ಆಪ್ಷನ್ ಕಾಣುತ್ತೆ, ಓವರ್ಲಿ, ಮಲ್ಟಿಪ್ಲೇ, ಸ್ಕ್ರೀನ್, ಸಾಫ್ಟ್ ಲೈಟ್. ನಾನಿಲ್ಲಿ ಸ್ಕ್ರೀನನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಆಯ್ಕೆ ಮಾಡಿಕೊಂಡ ನಂತರ ನೀವಿಲ್ಲಿ ಕಾಣಬಹುದು ಲಿರಿಕ್ಸ್ ಕಾಣುತ್ತಿದೆ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಿಗೆ ನಾನೀಗ ವಿಡಿಯೋ ಪ್ಲೇ ಮಾಡುತ್ತೇನೆ. ನೀವಿಲ್ಲಿ ನೋಡಬಹುದು ಲಿರಿಕ್ಸ್ ನಿಮ್ಮ ಮುಖದ ಮೇಲೆ ಬರುತ್ತಿದೆ. ಅದಕ್ಕಾಗಿ ನೀವು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಎರಡು ಸ್ಕ್ರೀನ್ ಕಾಣುತ್ತೆ. ಎರಡು ಸ್ಕ್ರೀನ್ಗೆ ಈಕ್ವಲ್ಗಾಗಿ ಈಕ್ವಲ್ ಸಿಂಬಲನ್ನು ಟಚ್ ಮಾಡಿ. ಟಚ್ ಮಾಡಿದ ನಂತರ ನೀವು ಈ ಲಿರಿಕ್ಸನ್ನು ಕೆಳಗೆ ತೆಗೆದುಕೊಂಡು ಬನ್ನಿ. ಕೆಳಗೆ ಬಂದ ನಂತರ ನೀವಿಲ್ಲಿ ಕಾಣಬಹುದು ಕೆಳಗೆ ಬಂದಿದೆ. ಬಂದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ವಿಡಿಯೋ ಪ್ಲೇ ಮಾಡಿ. ಈಗ ವಿಡಿಯೋ ಆಗಿದೆ. ವಿಡಿಯೋ ಆದ ನಂತರ ಗ್ಯಾಲರಿಗೆ ಸೇವ್ ಮಾಡಿಕೊಳ್ಳಿ. ಸೇವ್ ಮಾಡಿಕೊಳ್ಳೋಕ್ಕಾಗಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಎಕ್ಸ್ಪರ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಎಕ್ಸ್ಪರ್ಟ್ ಆಗುತ್ತಿದೆ. ಇದು ಫುಲ್ ಆದ ನಂತರ ನಿಮ್ಮ ಮೊಬೈಲ್ನ ವಿಡಿಯೋ ಗ್ಯಾಲರಿಗೆ ಬಂದು ಕುಳಿತುಕೊಳ್ಳುತ್ತದೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಕಮೆಂಟ್ ಮಾಡಿ.